ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ ಬೆಳವಾಯಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನ ಬೆಳವಾಯಿ ಗ್ರಾಮದವಳು. ನಾನು ಶರಣ್ಯ ಬೆಳವಾಯಿ ಎನ್ನುವಂತಹ ಕಾವ್ಯನಾಮದೊಂದಿಗೆ ಕತೆ, ಕವನ, ಲೇಖನಗಳನ್ನು ಬರಿತಾ ಇದ್ದೇನೆ. ನಾನು ಖಾಸಗಿ ಶಾಲೆಯಲ್ಲಿ ಸದ್ಯಕ್ಕೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದೇ ಶುಕ್ರವಾರ ಬೆಂಗೇರಿ ಕ್ರಿಯೇಷನ್ಸ್ ಅರ್ಪಿಸುವ ಕಥೆಯೊಂದ ಹೇಳುವೆ ಸಂಚಿಕೆಯಲ್ಲಿ ನನ್ನದೊಂದು ಕತೆ ಪ್ರಸಾರ ಆಗಲಿಕ್ಕಿದೆ. ತಾವೆಲ್ಲರೂ ಈ ಕಥೆಯನ್ನು ನೋಡಬೇಕು, ನೋಡಿ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. ಹಿಂದೆಯೂ ಮೌನವೀಣೆ ಅನ್ನುವಂಥ ಒಂದು ಕತೆ ನಂದು ಪ್ರಸಾರ ಆಗಿತ್ತು. ಅದನ್ನು ಕೂಡ ತಾವೆಲ್ಲರೂ ಮೆಚ್ಚಿಕೊಂಡಿದ್ರಿ, ಒಳ್ಳೆ ಲೈಕ್ಸ್ ಕೊಟ್ಟು ಕಮೆಂಟ್ಸ್ ಕೊಟ್ಟು ಪ್ರೋತ್ಸಾಹಿಸಿದ್ರಿ. ಈಗ ನನ್ನ ಮತ್ತೊಂದು ಕತೆ ಪ್ರಸಾರ ಆಗತ್ತೆ, ತಾವೆಲ್ಲರೂ ಅದನ್ನು ನೋಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಕಾನನದ ಹಾದಿಯಲ್ಲಿ ಅಂಜನ ಒಬ್ಬಳೆ ಹಕ್ಕಿಗಳ ಕಲರವವನ್ನು ಸವಿಯುತ್ತಾ ಅವುಗಳ ಉನ್ಮಾದದ ಚಿಲಿಪಿಲಿಯನ್ನು ರೆಕಾರ್ಡ್ ಮಾಡುತ್ತಾ ನಿಂತಿದ್ದಳು. ದಪ್ಪ ಪೊದೆಗಳು ಒಂದರ ಮೇಲೊಂದರಂತೆ ತಬ್ಬಿಕೊಂಡು ಮಲಗಿರಲು ಅವುಗಳ ಎದೆಯ ಮೇಲೆ ಕಾಲಿಟ್ಟು ಮುಂದೆ ಸಾಗುತ್ತಿದ್ದವಳಿಗೆ ಯಾರೋ ತನ್ನನ್ನು ಕರೆದಂತೆ ಭಾಸವಾಗಿ ಥಟ್ಟನೆ ನಿಂತಳು. ಸುತ್ತ ಕಣ್ಣು ಹಾಯಿಸುತ್ತಾ, ಅರೆ, ಹಕ್ಕಿಗಳ ಧ್ವನಿ ಸಂಗ್ರಹಕ್ಕಾಗಿ ನಾನೊಬ್ಬಳೇ ಇಲ್ಲಿ ಬಂದಿರುವಾಗ ನನ್ನನ್ನು ಯಾರೆಲ್ಲಿ ಕರೆಯುತ್ತಿದ್ದಾರೆ ಎಂದು ದಾಪುಗಾಲು ಹಾಕುತ್ತಾ ಧ್ವನಿ ಬಂದತ್ತ ಸಾಗಿದಳು. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಅವಸರವಸರವಾಗಿ ನಡೆಯುತ್ತಿದ್ದವಳಿಗೆ ಕಾಲಿಗೆ ತಾಕಿದ ಕಲ್ಲು ಅವಳನ್ನು ಉರುಳಿಸುತ್ತಾ ನದಿಗೆಸೆದು ಬಿಟ್ಟಿತು. ನದಿಯಲ್ಲಿ ಬಿದ್ದವಳಿಗೆ ಬೆನ್ನಲ್ಲಿದ್ದ ಬ್ಯಾಗು ಎತ್ತ ಹೋಯಿತೋ ಕಾಣಲಿಲ್ಲ. ನೀರಿನಲ್ಲಿ ತೇಲುತ್ತಿದ್ದ ತನ್ನ ಟೋಪಿಯೊಂದನ್ನು ಕೈಯಲ್ಲಿ ಹಿಡಿದು ಹೇಗೋ ಕಷ್ಟಪಟ್ಟು ಈಜುತ್ತಾ ಮೇಲೆ ಬಂದಳು. ಅಮ್ಮ ಕೊಟ್ಟಿದ್ದ ಫೋಟೋ ಮತ್ತು ರಕ್ಷಣೆಗೆ ಕೊಟ್ಟಿದ್ದ ತಾಯತವನ್ನು ಅದರಲ್ಲೇ ಇಟ್ಟಿದ್ದೆ. ಛೇ, ಬ್ಯಾಗು ಕಾಣಿಸ್ತಿಲ್ವಲ್ಲ ಎಂದು ಹುಡುಕಿದವಳಿಗೆ ಮತ್ತೆ ಧ್ವನಿಯೊಂದು ಕೇಳಿಸಿತು. ಯಾರೋ ತನ್ನನ್ನು ಕರೆಯುತ್ತಿದ್ದಾರೆ ಎಂಬ ಭಾವ. ಮತ್ತೆ ಧ್ವನಿ ಬಂದತ್ತ ಹೆಜ್ಜೆ ಹಾಕಿದವಳಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು. ಮನೆಯ ಎದುರಿನಲ್ಲಿ ಅಜ್ಜನೊಬ್ಬ ಇಸ್ತ್ರಿ ಮಾಡುತ್ತಿದ್ದುದು ಕಾಣಿಸಿತು. ಅಬ್ಬಾ, ನನ್ನ ಬಟ್ಟೆಯನ್ನು ಇಸ್ತ್ರಿ ಮಾಡಿ ಒಣಗಿಸ್ಬೇಕಪ್ಪ, ನನ್ನ ಬ್ಯಾಗಲ್ಲಿದ್ದ ಬಟ್ಟೆ ಮತ್ತು ತಿಂಡಿ ನೀರು ಪಾಲಾಯಿತು, ಮೊದಲು ಅಜ್ಜನ ಬಳಿ ಸಹಾಯ ಕೇಳ್ತೇನೆ ಎಂದು ಅವನತ್ತ ಹೆಜ್ಜೆಯನ್ನಿಟ್ಟಳು. ಅಜ್ಜ, ನನ್ನ ಹೆಸರು ಅಂಜನ, ಇಲ್ಲೇ ದೂರದಲ್ಲಿರುವ ಕಾಡಿಗೆ ಬಂದಿದ್ದೆ ಎಂದು ಪರಿಚಯ ಮಾಡಿಕೊಟ್ಟವಳಿಗೆ ಮುಗುಳ್ನಗೆಯು ಪ್ರತ್ಯುತ್ತರಿಸಿತು. ಬಾ ಕೂತ್ಕೋ ಎಂಬ ಧ್ವನಿಯಲ್ಲಿ ಏನೋ ಹೊಸತನದ ಭಾವ ಗೋಚರಿಸುತ್ತಿತ್ತು. ಅಜ್ಜ, ಈ ಕಾಡಿನಲ್ಲಿ ಕರೆಂಟ್ ಇರೋದು ಆಶ್ಚರ್ಯವಾಗ್ತಾ ಇದೆ. ಈ ಕಾಡಿಗೆ ಜನರು ಬರಲಿಕ್ಕೇನೆ ಹೆದರ್ಕೋತಾರೆ, ಅಂಥದ್ರಲ್ಲಿ ನೀವಿಲ್ಲಿ ಒಬ್ಬರೇ ಇದ್ದೀರಿ, ಜೊತೆಗೆ ಇಂಥದ್ದೊಂದು ಸುಂದರ ಮನೆ, ಕರೆಂಟ್ ವ್ಯವಸ್ಥೆ, ಇಸ್ತ್ರಿ ಎಲ್ಲ ಮಾಡ್ತೀರಾ. ಇದನ್ನೆಲ್ಲ ಎಲ್ಲಿಂದ ತಂದಿದ್ದು, ಎಲ್ಲಿಗೆ ಕೊಡಬೇಕು, ನೀವು ಗ್ರೇಟ್ ಅಜ್ಜ ಎಂದು ಹರಳು ಹೊಡೆದಂತೆ ಪಟ ಪಟ ಮಾತನಾಡುತ್ತಿದ್ದ ಅಂಜನಾಳಿಗೆ ಮನೆಯ ಮೇಲಿರುವ ಗಿಳಿಯ ಚಿತ್ರ ಹೇ ಹೋಗು ಎಲ್ಲಿಂದ ಎಂಬಂತೆ ಅನ್ನಿಸಿತು. ಅದರ ಪಕ್ಕದಲ್ಲಿದ್ದ ಹೂಜಿಯಲ್ಲಿದ್ದ ಹೂವುಗಳು ಸಹ ಏನೋ ಸಂಭಾಷಣೆ ಮಾಡಿದಂತಿತ್ತು. ಏನಾಗ್ತಿದೆ ನನಗೆ, ತಲೆ ಸುತ್ತುತ್ತಿದೆಯೇ ಎಂದು ತನ್ನಷ್ಟಕ್ಕೆ ತಾನು ಗೊಣಗಿ ಮೇಲೆ ನೋಡಿದವಳಿಗೆ ಗೋಡೆಯ ಮೇಲಿದ್ದ ಎರಡು ಮೀನುಗಳು ಕೂಡ ಹೋಗು ಹೋಗು ಎಂದು ಸನ್ನೆ ಮಾಡಿದವು. ಇಲ್ಲಿ ಏನು ನಡೆಯುತ್ತಿದೆ ಎಂಬುದರ ನಿಗೂಢತೆ ಅರಿವಾಗದೆ ಅಜ್ಜನನ್ನು ನೋಡಿದವಳಿಗೆ ಅವನ ಕಣ್ಣಿನ ಕಾಂತಿಗೆ ತನ್ನನ್ನು ತಾನೇ ಮೈಮರೆತಳು. ಅವನ ವಶೀಕರಣಕ್ಕೆ ಒಳಗಾದಂತೆ ಅವನೊಂದಿಗೆ ಒಳನಡೆದಳು. ತಲೆಯ ಕೋಣೆಯದು, ಎಲ್ಲಿ ನೋಡಿದರೂ ಬೆಳಕಿಲ್ಲ, ಸುತ್ತಲೂ ಜೇಡರ ಬಲೆಗಳು ಆವರಿಸಿಕೊಂಡಿದೆ. ಬಾವಲಿ ನಿಶಾಚರಿಗಳ ಓಡಾಟದ ಅನುಭವ ಆದಾಗ ಮೈಮೇಲಿನ ಕೂದಲು ಸರಕ್ಕನೆ ಎದ್ದು ನಿಂತಿತು. ತನ್ನ ಕೈ ಇದ್ದಕ್ಕಿದ್ದಂತೆ ಪಕ್ಕದಲ್ಲಿದ್ದ ಪೆಟ್ಟಿಗೆಯ ಮೇಲೆ ಕೈಯಾಡಿಸಿತು. ಭಯದಲ್ಲಿ ಹಣೆಯ ಮೇಲೆ ಬೆವರು ಮೂಡಿತು. ಕೈಗಳು ನಡುಗುತ್ತಾ ಆ ಪೆಟ್ಟಿಗೆಯನ್ನು ತೆರೆಸಿಯೇ ಬಿಟ್ಟಿತು. ಅಬ್ಬಾ, ಯಾರೋ ನರಳುವ ಧ್ವನಿ, ಯಾವುದೋ ಗಂಡಸಿನ ಧ್ವನಿ. ಬಾ ಬಾ, ಹೊರಗೆ ತೆಗಿಯೇ ನನ್ನ ಎಂಬ ಧ್ವನಿ ಕಿವಿ ಕಚ್ಚಿದಂತೆ ಕೇಳಿಸಿತು.
ನಕ್ಷತ್ರಾಕಾರದ ಬಂಧನವನ್ನು ಯಾರೋ ಮಂತ್ರಿಸಿ ಬಂಧಿಸಿದಂತೆ ಕಾಣುತ್ತಿತ್ತು. ಅದರ ಕೆಳಗೆ ಸಾಲು ಸಾಲು ಬಾಟಲಿಗಳ ರಾಶಿ. ಯಾವುದೋ ಮಾಂತ್ರಿಕ ಲೋಕವೇ ಇದು ಎಂದು ತನಗೆ ತಾನೇ ಪ್ರಶ್ನಿಸಿದವಳಿಗೆ ಹಿಂದೆಯಿಂದ ಒಂದು ಕರ್ಕಶ ಧ್ವನಿಯು ತೆಗೆಯಬೇಕ ಎಂದು ಘರ್ಜಿಸಿದಂತೆ ಕೇಳಿಸಿತು. ಆ ಧ್ವನಿಗೆ ಕೋಣೆಯೇ ಉರಿದಂತೆ ಬೆಳಕಾಯಿತು. ಮತ್ತೆ ಆ ಭಯಂಕರ ಧ್ವನಿ ಕಿವಿಯಿಂದ ಮೆದುಳು ತಲುಪುವಷ್ಟರಲ್ಲಿ ಎಲ್ಲ ಬಾಟಲಿಯನ್ನು ಪೆಟ್ಟಿಗೆಯಿಂದ ತೆಗೆದು ಕೆಳಗೆ ಎಸೆದಳು. ಬಿದ್ದ ಬಾಟಲಿಯಲ್ಲಿ ಒಂದು ಮಾತ್ರ ಒಡೆದಿರಲಿಲ್ಲ. ಅದರೊಳಗೆ ಯಾವುದೋ ನೀರಿನಂತೆ ಆಕಾರವೊಂದು ಚಲಿಸುತ್ತಿತ್ತು. ಹಿಂದಿನಿಂದ ಯಾರೋ ತಳ್ಳುತ್ತಾ ಆ ಬಾಟಲಿಯ ಬಂಧನವನ್ನು ತೆಗಿ ಎಂದು ಮತ್ತೆ ಏರು ಧ್ವನಿಯಲ್ಲಿ ಕಿರುಚಿತು. ಅದರ ಭಯದಲ್ಲಿ ರಭಸವಾಗಿ ಅದರ ಮುಚ್ಚಳವನ್ನು ಎಳೆದಾಗ ಅದರಲ್ಲಿದ್ದ ನೀರಿನಂತೆ ಆಕಾರವಿಲ್ಲದ ರೂಪವು ಹಾರುತ್ತಾ ಮತ್ತೊಂದು ಪೆಟ್ಟಿಗೆಯತ್ತ ಸಾಗಿತು. ಇದ್ದಕ್ಕಿದ್ದಂತೆ ಡಬ್ ಡಬ್ ಎಂಬ ಶಬ್ದದೊಂದಿಗೆ ಒಮ್ಮೆಲೆ ಮತ್ತೊಂದು ಪೆಟ್ಟಿಗೆಯು ತೆರೆಯಿತು. ಅದರೊಳಗೆ ಏನೇನೋ ವಸ್ತುಗಳಿದ್ದವು. ಅದರ ಮಧ್ಯೆ ಇದ್ದ ತಲೆಬುರುಡೆ ನೋಡ ನೋಡುತ್ತಿದ್ದಂತೆ ಮೇಲೆ ಬರಲಾರಂಭಿಸಿತು. ನೀರಿನ ಹನಿಗಳನ್ನು ನೆಕ್ಕುತ್ತಾ ಅದಕ್ಕೆ ಜೀವ ಬಂದು ಒಮ್ಮೆಲೆ ಎದುರು ನಿಂತಿತು. ಅಯ್ಯೋ ಕಾಪಾಡಿ ಎಂದು ಕಿರುಚಿದರೂ ಗಂಟಲಿನಿಂದ ಧ್ವನಿ ಹೊರಡಲಿಲ್ಲ. ತಲೆಬುರುಡೆಗೆ ಜೀವ ಬಂದೊಡನೆ ಏನೇನೋ ಮಂತ್ರ ಪಠನೆ ಆರಂಭವಾಯಿತು. ಇದ್ದಕ್ಕಿದ್ದ ಹಾಗೆ ತಲೆಬುರುಡೆ ಕುಣಿಯಲಾರಂಭಿಸಿತು. ಬಾ ಬಲಿಪೀಠಕ್ಕೆ ಕುಳಿತುಕೋ ಎಂದು ನಕ್ಷತ್ರಾಕಾರದ ಮಂಡಲವನ್ನು ಬಿಡಿಸಲಾರಂಭಿಸಿತು. ಒಂದು ಕಡೆ ಭಯ, ಮತ್ತೊಂದೆಡೆ ಏನು ನಡೆಯುತ್ತಿದೆ ಎಂಬುದರ ಅರಿವಾಗದೆ ಹಾಗೇ ನಿಂತಿದ್ದಳು ಅಂಜನ. ಈಗ ಎರಡೆರಡು ವ್ಯಕ್ತಿಗಳ ಆತ್ಮಗಳು ಒಂದು ಕೋಣೆಯಲ್ಲಿ, ಜೊತೆಗೆ ಬಲಿಪಶುವಾದಂತೆ ನಿಂತಿದ್ದ ಅಂಜನ. ಆತ್ಮಗಳ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮೊದಲು ಬಲಿ, ಆಮೇಲೆ ರಕ್ತ ಸವಿಯೋಣ, ಮತ್ತೆ ಜೀವ ಪಡೆದು ವಯಸ್ಸು ಹೆಚ್ಚಿಸೋಣ, ಜಗತ್ತು ಆಳುವ ರಾಜರಾಗೋಣ ಎಂಬ ಮಾತು ಮತ್ತೆ ಮತ್ತೆ ಕೇಳಿಸುವಾಗ ಭಯದಲ್ಲಿ ಆಂಜನೇಯನನ್ನು ಸ್ತುತಿಸಿದಳು ಅಂಜನ. ಆಂಜನೇಯನ ಭಕ್ತೆಯಾಗಿದ್ದ ಅಮ್ಮ ತನಗೆ ಅಂಜನಾ ಎಂಬ ಹೆಸರಿಟ್ಟಿದ್ದಳು. ಈಗ ಅವನೇ ಕಾಪಾಡ್ತಾನೆ ಎಂದು ಆಂಜನೇಯ ಸ್ತೋತ್ರವನ್ನು ಪಠಿಸಿದಳು. ಸ್ತೋತ್ರ ಪಠಣವಾದಂತೆ ಇದ್ದಕ್ಕಿದ್ದ ಹಾಗೆ ಕೋಣೆಯಲ್ಲಿ ಬದಲಾವಣೆ ಉಂಟಾಯಿತು. ಭೂಕಂಪನ ಉಂಟಾದಂತೆ ಅನ್ನಿಸಿತು. ಎರಡು ಆತ್ಮಗಳು ನಡುಗುತ್ತಾ ತಮ್ಮ ಉದ್ದ ಕೈಗಳನ್ನು ಇವಳತ್ತ ಚಾಚುತ್ತಾ ನಿಲ್ಲಿಸು ಎಂದು ಕೆಂಗಣ್ಣು ಬಿಡುತ್ತಾ ಇವಳತ್ತ ಬರುವಾಗಲೇ ಮನೆಯ ಮುಖ್ಯ ದ್ವಾರ ತೆರೆಯಿತು. ದಿವ್ಯ ಜ್ಯೋತಿಯು ಕಾಣಿಸಿತು. ಅದರತ್ತ ಓಡಿದವಳಿಗೆ ಮನೆಯ ಹೊರಗಿನ ದಾರಿ ಕಾಣಿಸಿತು. ಮೆಟ್ಟಿಲುಗಳನ್ನು ತುಳಿದು ಓಡಿದವಳಿಗೆ ಹಿಂದೆ ತಿರುಗಲು ಎರಡು ಆತ್ಮಗಳು ಗೋಡೆಯಲ್ಲಿದ್ದ ಎರಡು ರಾಜರ ಚಿತ್ರಗಳಿಗೆ ಹೊಕ್ಕು ಜೀವವನ್ನು ಪಡೆದು ಕತ್ತಿಯನ್ನು ಬೀಸುತ್ತಾ ಇವಳನ್ನು ಕೊಲ್ಲಲು ಓಡಿಬರುತ್ತಿದ್ದರು. ಮನೆಯ ಮೇಲಿದ್ದ ಚಿತ್ರದ ಗಿಳಿಯು ಓಡು ನಿಲ್ಬೇಡ, ನಮ್ಮ ಹಾಗೆ ಬಂಧಿಯಾಗಬೇಡ ಎಂದು ಕೂಗಿ ಕೂಗಿ ಹೇಳುತ್ತಿತ್ತು. ಅದರ ಮಾತು ಕೇಳಿ ಆಂಜನೇಯನ ಮಂತ್ರ ಪಠಿಸುತ್ತಾ ದೊಡ್ಡ ಹೆಜ್ಜೆಯನ್ನಿಟ್ಟು ಓಡಿದಳು. ಅಲ್ಲೇ ದಾರಿಯಲ್ಲಿ ಒಂದು ದೇವರ ಗುಡಿಯು ಕಾಣಿಸಿದಂತಾಗಿ ಅದರತ್ತ ಹೋದಳು. ಯಾವುದೋ ಹಳೆಯ ಮುರುಕು ದೇವಸ್ಥಾನ, ಆಂಜನೇಯನ ಮೂರ್ತಿ ಕಾಣಿಸಿತು. ಜೈ ಆಂಜನೇಯ, ಕಾಪಾಡು ಕಾಪಾಡು ಎಂದು ಬೇಡಿದವಳಿಗೆ ತಕ್ಷಣ ಆಂಜನೇಯನ ಮೂರ್ತಿಯ ಮೇಲೆ ಮಂಗವೊಂದು ಕಾಣಿಸಿತು. ಆತ್ಮಗಳು ಇನ್ನೇನು ಅಂಜನಾಳ ರುಂಡವನ್ನು ಕತ್ತರಿಸಬೇಕೆಂದು ಕತ್ತಿ ಬೀಸಿತು ಎನ್ನುವಷ್ಟರಲ್ಲಿ ಆಂಜನೇಯನ ಮೇಲಿದ್ದ ಕೋತಿಯು ಆಂಜನೇಯ ಮೂರ್ತಿಯ ಕೈಯಲ್ಲಿದ್ದ ಕಳಸದ ಮುಚ್ಚಳವನ್ನು ಎಳೆಯಿತು. ಇದ್ದಕ್ಕಿದ್ದಂತೆ ಅದರೊಳಗಿನಿಂದ ನೀರಿನ ಝರಿಯೇ ಹರಿದಾಡಿತು. ಸುತ್ತಲೂ ನೀರು. ಅದರ ನೀರು ಆತ್ಮಗಳನ್ನು ಸೋಕುತ್ತಿದ್ದಂತೆ ಅವೆರಡು ನರಳಾಡುತ್ತಾ ನೀರಿನ ಆವಿಯಂತೆ ಆಕಾಶದತ್ತನೆಗೆಯಿತು. ಸುತ್ತಲೂ ನೀರವ ಮೌನ ಆವರಿಸಿತು. ಅಂಜನಾಳಿಗೆ ಎಲ್ಲವೂ ಅಯೋಮಯವಾಗಿತ್ತು. ಕನಸೋ ನನಸೋ ಅರಿವಾಗಲಿಲ್ಲ. ಆ ಗುಡಿಯಿಂದ ಹೊರಬಂದವಳಿಗೆ ಕಾಡಿನ ದಾರಿಯು ಬರಡು ಭೂಮಿಯಂತೆ ಕಾಣುತ್ತಿತ್ತು. ನಾನು ಇದೇ ದಾರಿಯಲ್ಲೇ ಬಂದಿದ್ದೆ, ಆದರೆ ಆ ನಿಗೂಢ ಕಾಡು ಎಲ್ಲಿ ಹೋಯಿತು ಎಂದು ಯೋಚಿಸಿ ನಡೆದವಳ ಸ್ಮೃತಿ ಪಟಲದಲ್ಲಿ ನೂರಾರು ಪ್ರಶ್ನೆಗಳು ಕಾಡಲಾರಂಭಿಸಿತು. ಅವಳು ನಡೆಯುತ್ತಿರುವ ಈ ದಾರಿ ಮಾತ್ರ ಸ್ಪಷ್ಟವಾಗಿ ಅವಳ ಮನೆಯ ಕಡೆಗೆ ಕರೆದೊಯ್ಯುತ್ತಿತ್ತು.